ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರರೇ, ಸಜೀವ ವಾಕ್ಯ ಕಾರ್ಯಕ್ರಮದಲ್ಲಿ ದೇವರ ವಾಕ್ಯವನ್ನು ಕೇಳಲು ನಿಮಗೆಲ್ಲರಿಗೂ ಸ್ವಾಗತ. ತದೇಕ ಚಿತ್ತರಾಗಿ ದೇವರ ವಾಕ್ಯವನ್ನು ಆಲಿಸೋಣ. ಇವತ್ತಿನ ದೇವರ ವಾಕ್ಯ ಲೂಕನ ಶುಭ ಸಂದೇಶದಿಂದ ಆರಿಸಲಾಗಿದೆ. ಅಧ್ಯಾಯ 4 ವಾಕ್ಯ 38 44. ಪ್ರಾರ್ಥನಾ ಮಂದಿರದಿಂದ ಹೊರಟ ಯೇಸು ಸ್ವಾಮಿ ಸಿಮೋನನ ಮನೆಗೆ ಬಂದರು. ಆ ಸಿಮೋನನ ಅತ್ತೆ ವಿಷಮ ಜ್ವರದಿಂದ ನರಳುತ್ತಿದ್ದಳು. ಅಲ್ಲಿದ್ದವರು ಅವಳ ಪರವಾಗಿ ಯೇಸುವಿನಲ್ಲಿ ಮೊರೆ ಇಟ್ಟರು. ಯೇಸು ಆಕೆಯ ಬಳಿ ನಿಂತು ಬಾಗಿ ಜ್ವರಕ್ಕೆ ಬಿಟ್ಟು ಹೋಗೆಂದು ಆಜ್ಞಾಪಿಸಿದರು. ಅದು ಬಿಟ್ಟು ಹೋಯಿತು. ಆ ಕ್ಷಣವೇ ಆಕೆ ಎದ್ದು ಅವರೆಲ್ಲರನ್ನ ಸತ್ಕರಿಸಿದಳು. ಸಂಜೆಯಾಗುತ್ತಿದ್ದಂತೆ ಜನರು ತಮ್ಮ ಮನೆಯಲ್ಲಿ ವಿಧವಿಧವಾದ ಕಾಯಿಲೆಯಿಂದ ನರಳುತ್ತಿದ್ದವರನ್ನೆಲ್ಲ ಯೇಸು ಸ್ವಾಮಿಯ ಬಳಿಗೆ ಕರೆತಂದರು. ಯೇಸು ಪ್ರತಿಯೊಬ್ಬನ ಮೇಲೆ ತಮ್ಮ ಕೈ ಇಟ್ಟು ಗುಣಪಡಿಸಿದರು. ಅನೇಕರ ಮೈಮೇಲಿದ್ದ ದೆವ್ವಗಳು ಸಹ ನೀವು ದೇವರ ಪುತ್ರ ಎಂದು ಬೊಬ್ಬಿಡುತ್ತಾ ಬಿಟ್ಟು ಹೋದವು. ಇವರೇ ಕ್ರಿಸ್ತ ಎಂದು ಅವುಗಳು ತಿಳಿದಿದ್ದರಿಂದ ಯೇಸು ಅವುಗಳನ್ನು ಗದರಿಸಿ ಮಾತೆತ್ತಲು ಬಿಡಲಿಲ್ಲ. ಬೆಳಗಾಗುತ್ತಲೇ ಯೇಸು ಸ್ವಾಮಿ ಅಲ್ಲಿಂದ ಹೊರಟು ನಿರ್ಜನ ಪ್ರದೇಶಕ್ಕೆ ಹೊರಟರು. ಜನಸಮೂಹವು ಅವರನ್ನು ಅಲ್ಲಿಗೂ ಹುಡುಕಿ ಬಂದಿತು. ತಮ್ಮನ್ನು ಬಿಟ್ಟು ಹೋಗಬಾರದೆಂದು ಅವರನ್ನು ಜನರು ತಡೆಗಟ್ಟಲು ಪ್ರಯತ್ನಿಸಿದರು. ಆಗ ಯೇಸು ಅವರಿಗೆ ದೇವರ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಬೇರೆ ಬೇರೆ ಊರುಗಳಿಗೂ ನಾನು ಬೋಧಿಸಬೇಕಾಗಿದೆ, ನನ್ನನ್ನು ಕಳುಹಿಸಿರುವುದು ಅದಕ್ಕಾಗಿಯೇ ಎಂದರು. ಬಳಿಕ ಜುದೇಯ ಪ್ರಾಂತದ ಪ್ರಾರ್ಥನಾ ಮಂದಿರಗಳಲ್ಲಿ ಯೇಸು ಬೋಧಿಸುತ್ತಿದ್ದರು. ಯೇಸು ಕ್ರಿಸ್ತರ ಶುಭ ಸಂದೇಶವಿತು. ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕಕ್ಕೆ ದೇವರು ತಮ್ಮ ಏಕಮಾತ್ರ ಪುತ್ರನಾದ ಯೇಸುವನ್ನು ಈ ಲೋಕಕ್ಕೆ ಕಳುಹಿಸಿದರು. ಪ್ರತಿ ಜನರ ಸಂಕಷ್ಟ ನೋವು ಇವುಗಳನ್ನು ನಿವಾರಿಸುವಂತಹ ಒಂದು ಸದುದ್ದೇಶದಿಂದ ತನ್ನ ಏಕಮಾತ್ರ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದರು. ಎಲ್ಲರನ್ನ ಬಿಡುಗಡೆಗೊಳಿಸುವುದಕ್ಕಾಗಿ. ಇವತ್ತಿನ ಈ ದೇವರ ವಾಕ್ಯದಲ್ಲಿ ಅದನ್ನೇ ನಾವು ಕೇಳುತ್ತಾ ಇದ್ದೇವೆ. ರೋಗ ನಿವಾರಕ, ಕೆಟ್ಟ ಶಕ್ತಿಗಳ ನಿವಾರಕ, ಜನರ ನೋವುಗಳ ನಿವಾರಕ, ಯೇಸು ಕ್ರಿಸ್ತರು ಒಳ್ಳೆಯದನ್ನು ಮಾಡಿದರು. ಇವತ್ತಿನ ವಾಚನದಲ್ಲಿ 3 ವಿಷಯಗಳನ್ನು ನಾವು ಮನನ ಮಾಡಲಿಕ್ಕಿದ್ದೇವೆ. ಮೊದಲನೆಯದಾಗಿ, ನಮ್ಮ ನೋವುಗಳನ್ನು ಯೇಸು ಬಳಿಗೆ ನಾವು ಕೊಂಡೊಯ್ಯುವುದು, ಅವರಿಂದ ಗುಣ ಹೊಂದುವುದು. ಎರಡನೆಯದಾಗಿ, ಯೇಸು ನಮಗೆ ಒಳ್ಳೆಯದನ್ನು ಮಾಡಿದ್ದಾನೆ, ನಾವು ಇತರರಿಗೆ ಒಳ್ಳೆಯದನ್ನು ಮಾಡುವುದು. 3ನೇ ವಿಷಯ, ನಾವು ಯಾವತ್ತೂ ಸ್ವಾರ್ಥಿಗಳಾಗದೆ ಎಲ್ಲರ ಬಗ್ಗೆ ಯೋಚಿಸುವುದು, ಸರ್ವ ಜನರ ಕಲ್ಯಾಣಕ್ಕಾಗಿ ನಾವು ಜೀವಿಸುವುದು.
ಈ ಮೂರು ವಿಷಯಗಳನ್ನು ಇವತ್ತು ಈ ಶುಭ ಸಂದೇಶದಿಂದ ನಾವು ಕಲಿಯಲಿಕ್ಕಿದ್ದೇವೆ. ಮೊದಲನೆಯದಾಗಿ ಯೇಸುವಿನ ಬಳಿಗೆ ನಾವು ಹೋಗೋಣ. ಸಹೋದರ ಸಹೋದರಿಯರೇ, ಜೀವನವೆಂಬುದು ಎಲ್ಲರಿಗೂ ಕಷ್ಟಕರ. ಜೀವನದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಒಳಪಡುತ್ತಾರೆ. ಜೀವನದಲ್ಲಿ ನಾವು ಮಾನಸಿಕ ಹಾಗೂ ದೈಹಿಕ ನೋವುಗಳನ್ನು ಅನುಭವಿಸಿದ್ದು ಸರ್ವೇ ಸಾಮಾನ್ಯ. ಈ ಜೀವನದಲ್ಲಿ ನಾವು ದೇಹದ ರೂಪದಲ್ಲಿ ಅಸ್ತಿತ್ವದಲ್ಲಿದ್ದೇವೆಂದಾದರೆ ಅಲ್ಲಿ ನೋವುಗಳು ಇದ್ದೇ ಇವೆ. ಇದೇ ಸಮಸ್ಯೆ ಪೇತ್ರನ ಮನೆಯಲ್ಲೂ ಇತ್ತು. ಅದೆಷ್ಟೋ ಜನರು ಯೇಸುವಿನ ಬಳಿಗೆ ತಮ್ಮ ಮನೆಯಲ್ಲಿರುವ ಕುಟುಂಬದಲ್ಲಿರುವ ಎಲ್ಲ ರೋಗಿಗಳನ್ನು ಕರೆದುಕೊಂಡು ಯೇಸುವಿನ ಬಳಿಗೆ ಬಂದರು. ಇವರಲ್ಲಿಯೂ ಅದೇ ಪರಿಸ್ಥಿತಿ ಇತ್ತು. ಜೀವನದಲ್ಲಿ ಕಷ್ಟ, ನೋವು, ಇವುಗಳು ಪ್ರತಿಯೊಬ್ಬರಿಗೂ ಇದ್ದೇ ಇವೆ. ಇದನ್ನು ನಾವೆಲ್ಲ ತಿಳಿದುಕೊಳ್ಳಬೇಕು. ಅನೇಕರು ಅನೇಕ ಬಾರಿ ಯೋಚಿಸುವುದುಂಟು, ನನ್ನ ಮನೆಯಲ್ಲಿ ಮಾತ್ರ ರೋಗವಿದೆ, ನನ್ನ ಮನೆಯಲ್ಲಿ ಮಾತ್ರ ಕಷ್ಟಗಳಿವೆ, ನನ್ನ ಜೀವನದಲ್ಲಿ ಮಾತ್ರ ನಾನು ಈ ಕಷ್ಟಗಳಿಗೆ ಒಳಗಾಗಿದ್ದೇನೆ. ನಾನು ಯೋಚಿಸ್ತೇನೆ ಇತರರು ಸುಖವಾಗಿದ್ದಾರೆ, ನಾನು ಮಾತ್ರ ಇದು ಕಷ್ಟದಲ್ಲಿದ್ದೇನೆ. ಸಹೋದರ ಸಹೋದರಿಯರೇ, ಜೀವನದ ಕಷ್ಟಗಳು ಒಬ್ಬರಿಗೆ ಇನ್ನೊಬ್ಬರಿಗಲ್ಲ, ಸರ್ವರಿಗೂ ಇದ್ದೇ ಇವೆ. ಒಂದಲ್ಲ ಒಂದು ರೀತಿಯ ಕಷ್ಟಗಳು, ನೋವುಗಳು, ಯಾತನೆಗಳು ಮನುಷ್ಯನನ್ನು ಖಂಡಿತವಾಗಿಯೂ ಬಾಧಿಸುತ್ತವೆ. ಹಲವಾರು ಜನರಿಗೆ ದೈಹಿಕ ಬಾಧೆಗಳಾದರೆ ಹಲವಾರು ಜನರಿಗೆ ಮಾನಸಿಕ ಬಾಧೆಗಳು, ಹಲವಾರು ಜನರಿಗೆ ಆಧ್ಯಾತ್ಮಿಕ ಬಾಧೆಗಳು. ಇವುಗಳಿಂದಾಗಿ ಮನುಷ್ಯನು ನಿರಂತರವಾಗಿ ಕಷ್ಟಕ್ಕೆ ಒಳಗಾಗುತ್ತಾನೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಮಾಡುವುದಾದರೂ ಏನು? ಇವತ್ತಿನ ದೇವರ ವಾಕ್ಯ ನಮಗೆ ಹೇಳುತ್ತದೆ, ಎಲ್ಲ ನಮ್ಮ ಜೀವನದ ನೋವುಗಳಲ್ಲಿ, ಎಲ್ಲ ನಮ್ಮ ಜೀವನದ ಸಂಕಷ್ಟದ ಸಮಯದಲ್ಲಿ, ಎಲ್ಲ ನಮ್ಮ ಜೀವನದಲ್ಲಿ ಇಂಥ ಒಂದು ಪರಿಸ್ಥಿತಿ ಬರುವಾಗ ನಮಗೆ ಒಬ್ಬ ರೋಗ ನಿವಾರಕ ಎಂಬವನು ಇದ್ದಾನೆ. ಅದೇ ಸ್ವಾಮಿ ಯೇಸು. ಪೇತ್ರನ ಅತ್ತೆಯು ವಿಷಮ ಜ್ವರದಿಂದ ಬಳಲುತ್ತಿದ್ದಳು. ಈ ವಿಷಮ ಜ್ವರದಿಂದಾಗಿ ಕುಟುಂಬದಲ್ಲಿ ಕತ್ತಲು ಆವರಿಸಿಕೊಂಡಿತ್ತು. ಮನೆಯಲ್ಲಿ ಇದ್ದ ಆ ತಾಯಿ, ಆ ಮಾತಾಯಿ, ಆ ಒಂದು ಕಂಬದಂತಿದ್ದ ಧೈರ್ಯ ಒಂದು ಎಂತ ಎಂಬಂತಿದ್ದ ಆ ಪೇತ್ರನ ಅತ್ತೆ ಜ್ವರದಿಂದ ಬಳಲುತ್ತಿದ್ದಳು. ಅದು ವಿಷಮ ಜ್ವರದಿಂದ, ಮನೆಯಲ್ಲಿ ಕಷ್ಟದ ಪರಿಸ್ಥಿತಿ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ಅವರು ಮಾಡಿದುದಾದರೂ ಏನು? ಯೇಸುವಿನ ಬಳಿಗೆ ಹೋದದ್ದು. ಯೇಸುವಿನ ಬಳಿಗೆ ಹೋದರು, ಯೇಸುವನ್ನು ಕರೆದುಕೊಂಡು ತಂದರು ಮನೆಗೆ. ಯೇಸುವು ಬಂದು ಪೇತ್ರನ ಅತ್ತೆಯನ್ನು ನೋಡಿದರು, ಅವರನ್ನು ಮಾತನಾಡಿಸಿದರು, ಅವರ ಪರಿಸ್ಥಿತಿಯನ್ನು ತಿಳಿದುಕೊಂಡರು, ಅವರ ಕೈ ಹಿಡಿದು ಸ್ಪರ್ಶಿಸಿದರು. ಆ ಗುಣಪಡಿಸುವ ಶಕ್ತಿ ಅವರಿಂದ ಆ ಪೇತ್ರನ ಅತ್ತೆಯ ಮೈಯಲ್ಲಿ, ಆತ್ಮದಲ್ಲಿ ಹರಿದಾಡಿತು. ಒಂದೇ ಮಾತಿನಲ್ಲಿ ಅವರನ್ನು ಗುಣಪಡಿಸಿದರು. ಹಲವು ದಿನಗಳಿಂದ ಬಾಧಿಸುತ್ತಿದ್ದ ಈ ವಿಷಮ ಜ್ವರ ಒಂದೇ ಗಳಿಗೆಯಲ್ಲಿ ಪೇತ್ರನ ಅತ್ತೆಯನ್ನು ಬಿಟ್ಟು ಹೋಯಿತು. ಸಹೋದರ ಸಹೋದರಿಯರೇ, ಯೇಸುವಿನ ಬಳಿಗೆ ಹೋದಾಗ ಇಂಥದ್ದು ನಮ್ಮಲ್ಲಿ ನಡೆಯುತ್ತದೆ. ಮುಂದೆ ನಾವು ನೋಡುತ್ತೇವೆ, ಸಂಜೆಯಾಗುತ್ತಿದ್ದಂತೆ ಜನರು ತಮ್ಮ ಮನೆಯಲ್ಲಿ ವಿಧ ವಿಧವಾದ ಕಾಯಿಲೆಗಳಿಂದ ಬಳಲುತ್ತಿದ್ದವರನ್ನೆಲ್ಲ ಯೇಸು ಸ್ವಾಮಿಯ ಬಳಿಗೆ ಕರೆದು ತಂದರು. ಒಂದಲ್ಲ
ಎರಡಲ್ಲ, ನೂರಾರು ಜನರು, ನೂರಾರು ಜನರನ್ನು ಯೇಸುವಿನ ಬಳಿಗೆ ಕರೆತಂದರು. ಯಾಕೆ? ಯೇಸು ಒಬ್ಬ ರೋಗ ನಿವಾರಕ, ಯೇಸು ಒಬ್ಬ ನೋವು ನಿವಾರಕ, ಸಂಕಷ್ಟ ನಿವಾರಕ. ಆದುದರಿಂದ ಯೇಸುವಿನ ಬಳಿಗೆ ಹೋದರೆ ಖಂಡಿತ ನಮಗೆ ಆರೋಗ್ಯ ಸಿಗುತ್ತದೆ ಎಂಬ ವಿಶ್ವಾಸದಿಂದ ಅವರು ಯೇಸುವಿನ ಬಳಿಗೆ ಅವರನ್ನು ಕರೆತಂದರು. ಸಹೋದರ ಸಹೋದರಿಯರೇ, ನಾವು ನೋಡುತ್ತೇವೆ ದೇವರ ವಾಕ್ಯ ನಮಗೆ ಇವತ್ತು ಹೇಳುತ್ತದೆ, ಯೇಸು ಪ್ರತಿಯೊಬ್ಬನ ಮೇಲೆ ತಮ್ಮ ಕೈಯಿಟ್ಟು ಗುಣಪಡಿಸಿದರು. ಯೇಸು ಪ್ರತಿಯೊಬ್ಬನ ಮೇಲೆ ತಮ್ಮ ಕೈಯಿಟ್ಟು ಗುಣಪಡಿಸಿದರು. ಅನೇಕ ದೆವ್ವಗಳು ಇದ್ದವರು ಸಹ ನೀವು ದೇವರ ಪುತ್ರ ಎಂದು ಹೇಳುತ್ತಾ ಆ ದೆವ್ವಗಳು ಸಮೇತ ಬಿಟ್ಟು ಹೋದವು. ಇಂಥ ಒಂದು ಪರಿಸ್ಥಿತಿ. ಯೇಸು ಕ್ರಿಸ್ತರಲ್ಲಿ ಯಾವುದೇ ಕೆಟ್ಟತನ ನಿಲ್ಲುವುದಿಲ್ಲ. ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದ ಬೆಳಕು. ಬೆಳಕು ಬಂದಾಗ ಕತ್ತಲೆ ಖಂಡಿತವಾಗಿಯೂ ಇರುವುದಿಲ್ಲ. ಸಂತ ಯೋಹಾನರು ತಮ್ಮ ಮೊದಲನೇ ಅಧ್ಯಾಯದಲ್ಲಿ ಹೇಳುತ್ತಾರೆ, ಬೆಳಕೆಂಬುದು ಲೋಕಕ್ಕೆ ಬರಲಿದೆ, ಅದುವೇ ಯೇಸು ಕ್ರಿಸ್ತರು. ಯೋಹಾನನ ಸುವಾರ್ತೆಯಲ್ಲಿ 8ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾನೇ ಜಗದ ಜ್ಯೋತಿ, ನಾನೇ ಬೆಳಕು. ಈ ಬೆಳಕು ಇರುವಾಗ ಕತ್ತಲೆ ಅಲ್ಲಿ ಆವರಿಸಿಕೊಂಡು ಇರುವುದಿಲ್ಲ. ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ, ನೋವುಗಳು ಬಂದಾಗ, ಯಾತನೆಗೆ ಒಳಪಟ್ಟಾಗ, ಅನೇಕ ರೀತಿಯ ಕಂಟಕಗಳು ನಮ್ಮನ್ನು ಕಾಡುತ್ತಿರುವಾಗ ನಾವು ಎಲ್ಲಿಗೆ ಹೋಗುವುದು? ಯೇಸುವಿನ ಬಳಿಗೆ. ಯೇಸುವಿನ ಬಳಿಗೆ ವಿಶ್ವಾಸದಿಂದ ಹೋದಲ್ಲಿ, ಧೈರ್ಯದಿಂದ ಹೋದಲ್ಲಿ, ಪ್ರಾರ್ಥನೆ ಮಾಡಿದಲ್ಲಿ ಖಂಡಿತವಾಗಿಯೂ ನಮಗೆ ಬಿಡುಗಡೆ ಸಿಗುತ್ತದೆ ಎಂಬುದನ್ನು ಇವತ್ತಿನ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಹಲವಾರು ಜನರು ಯೇಸುವಿನ ಬಳಿಗೆ ಹೋದರೂ ಗುಣ ಹೊಂದಿದರು. ಅದೇ ಯೇಸು ಪುನಃ ಇಲ್ಲಿ ಮಾತ್ರವಲ್ಲ, ಅದೆಷ್ಟೋ ಊರುಗಳಿಗೆ ಎಲ್ಲ ಕಡೆಯೂ ಅವರು ಮನುಷ್ಯರ ರೋಗಗಳನ್ನು ಗುಣಪಡಿಸಿದರು. ಎಷ್ಟೋ ಜನರು ಅವರ ಬಳಿಗೆ ಬಂದು ಆರೋಗ್ಯ ಭಾಗ್ಯವನ್ನು ಪಡೆದರು. ಇದನ್ನು ಇಡೀ ಬೈಬಲ್ನಲ್ಲಿ ನಾವು ಓದುತ್ತೇವೆ. ಸಹೋದರ ಸಹೋದರರೇ, ಇಂತಿರುವಾಗ ನಮ್ಮ ಜೀವನದಲ್ಲಿ ಕಷ್ಟಗಳು ಸಂಕಷ್ಟಗಳು ಬರುವಾಗ ಯೇಸುವಿನ ಬಳಿಗೆ ಸಾಗೋಣ. ನಮ್ಮ ಕಷ್ಟಗಳನ್ನು ಅವರ ಬಳಿ ಹೇಳಿಕೊಳ್ಳೋಣ, ನಮ್ಮ ನೋವುಗಳನ್ನು ಅವರಲ್ಲಿ ತೋಡಿಕೊಳ್ಳೋಣ, ನಮ್ಮೆಲ್ಲ ಸಂಕಷ್ಟಗಳನ್ನು ಅವರ ಪಾದ ಕಮಲಕ್ಕೆ ಅರ್ಪಿಸೋಣ. ಆಗ ನಮಗೆ ಬಿಡುಗಡೆ ಸಿಗುವುದು ಖಂಡಿತ. ವಿಶ್ವಾಸ ಇದಕ್ಕೆ ಅಗತ್ಯ. ವಿಶ್ವಾಸವಿದ್ದಾಗ ಆ ವಿಶ್ವಾಸ ಖಂಡಿತ ಎಲ್ಲ ಅವನ ಕೋರಿಕೆಗಳನ್ನು ನೆರವೇರಿಸುವುದು. ಇದು ಮೊದಲನೇ ವಿಷಯ. ಎರಡನೇ ವಿಷಯ, ಪೇತ್ರನ ಅತ್ತೆ ಗುಣ ಹೊಂದಿದರು. ಈ ಗುಣ ಹೊಂದಿದ ಪೇತ್ರನ ಅತ್ತೆ ಮುಂದೆ ತಮ್ಮ ಜೀವನದಲ್ಲಿ ಮಾಡಿದುದಾದರೂ ಏನು? ದೇವರ ವಾಕ್ಯ ನಮಗೆ ಹೇಳುತ್ತದೆ, ಅದೇ ಕ್ಷಣವೇ ಆಕೆ ಎದ್ದು ಅವರನ್ನೆಲ್ಲ ಸತ್ಕರಿಸಿದಳು. ಅದೇ ಗಳಿಗೆಯಲ್ಲಿ ಅವಳು ಎದ್ದು ಅವರನ್ನ ಸತ್ಕರಿಸಿದಳು. ಜೀವನ ನಮಗೆ ಕೊಡಲ್ಪಟ್ಟಿದೆ, ಆರೋಗ್ಯ ನಮಗೆ ಕೊಡಲ್ಪಟ್ಟಿದೆ, ಬುದ್ಧಿವಂತಿಕೆ ನಮಗೆ ಕೊಡಲ್ಪಟ್ಟಿದೆ, ಬೇರೆಯವರನ್ನ ಸತ್ಕರಿಸಲು, ಇತರರ ಸೇವೆ ಮಾಡಲು. ಇದನ್ನು ನಾವೆಲ್ಲರೂ ತಿಳಿದುಕೊಳ್ಬೇಕು. 10 ಜನರನ್ನು ಯೇಸು ಕುಷ್ಠರೋಗದಿಂದ ಗುಣಪಡಿಸಿದರು. ಆದರೆ ಆ 9 ಜನರು ಸೀದಾ ತಮ್ಮ ದಾರಿಯಲ್ಲಿ ಹೊರಟು ಹೋದರು. ಒಬ್ಬನು ಮಾತ್ರ ಹಿಂದೆ ಬಂದು ಯೇಸುವಿನ ಪಾದಕ್ಕೆ ಎರಗಿ ತನ್ನ ವಂದನೆಗಳನ್ನು ಅರ್ಪಿಸಿದನು ಮಾತ್ರವಲ್ಲ, ಯೇಸುವಿನ ಸೇವೆಗೆ ಸಿದ್ಧನಾದನು. ಆದರೆ 9 ಮಂದಿ ಅಲ್ಲ,
ಸಹೋದರ ಸಹೋದರರೇ, ಕೆಲವು ವರ್ಷಗಳ ಹಿಂದೆ ಒಬ್ಬ ಯುವಕ, ನಾನು ಆತನನ್ನು ಭೇಟಿಯಾದಾಗ ಆ ಯುವಕ ಹೇಳಿದ ನನ್ನಲ್ಲಿ, ಗುರುಗಳೇ, ನಾನು ತುಂಬ ಕಷ್ಟದಲ್ಲಿದ್ದೆ, ನಾನು ತುಂಬ ರೋಗದಿಂದ ನರಳುತ್ತ ನನ್ನ ಕೆಲಸ ಹೋಯಿತು, ಕಷ್ಟಕ್ಕೆ ಒಳಪಟ್ಟೆ, ಎಷ್ಟೋ ಇದ್ದ ನನ್ನ ಹಣವೆಲ್ಲ ಈ ರೋಗಕ್ಕೆ ಖರ್ಚಾಯಿತು, ಇಂಥ ಪರಿಸ್ಥಿತಿಯಲ್ಲಿ ನಾನು ಒಂದು ಧ್ಯಾನಕೂಟಕ್ಕೆ ಹೋದೆ, ಆ ಧ್ಯಾನಕೂಟದಲ್ಲಿ ದೇವರು ನನಗೆ ಆರೋಗ್ಯವನ್ನು ಪುನಃ ಕರುಣಿಸಿದರು. ಧ್ಯಾನಕೂಟಕ್ಕೆ ಹೋದ ನಂತರ ನಾನು ಆರೋಗ್ಯವನ್ನು ಹಿಂದೆ ಪಡೆದೆ, ಗಟ್ಟಿಯಾಗುತ್ತಾ ಬಂದೆ. ನನಗನ್ನಿಸಿತು ದೇವರು ನನಗೆ ಸೌಖ್ಯ ಕೊಟ್ಟಿದ್ದಾನೆ. ಸಾಯುವ ಸ್ಥಿತಿಯಲ್ಲಿದ್ದ ನನ್ನನ್ನು ಒಂದು ವೇಳೆ ಈ ರೀತಿಯಲ್ಲಿ ಸೌಖ್ಯ ಕೊಟ್ಟು ಬದುಕಿಸಿದ್ದಾರೆ ಎಂದಾದರೆ, ಸಶಕ್ತನಾಗಿ ಮಾಡಿದ್ದಾರೆಂದಾದರೆ, ಇದು ಖಂಡಿತ ಅವರ ಸೇವೆಗಾಗಿ, ಇತರರ ಸೇವೆಗಾಗಿ. ಅಂದಿನಿಂದ ಆ ಯುವಕ ಸಾರ್ವಜನಿಕವಾಗಿ ಪ್ರತ್ಯೇಕವಾಗಿ ಇಂಥ ಧ್ಯಾನಕೂಟಗಳಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡುತ್ತಾ ಬಂದಿದ್ದಾನೆ, ಇಂದು ಅದನ್ನೇ ಮಾಡುತ್ತಾನೆ. ಎಂಥ ಒಂದು ಪರಿಸ್ಥಿತಿ ನೋಡಿ, ಆ ಯುವಕನ ಮನಸ್ಸು ತನಗೆ ದೇವರು ಕೊಟ್ಟದ್ದನ್ನು ಈತ ಇತರರಿಗೆ ಕೊಡುತ್ತಾ ಇದ್ದಾನೆ. ಸಹೋದರ ಸಹೋದರರೇ, ಅನೇಕ ಬಾರಿ ಜೀವನದಲ್ಲಿ ಅನೇಕ ವರಗಳನ್ನು ನಾವು ಪಡೆಯುತ್ತೇವೆ, ದೇವರ ಕೃಪಾಶೀರ್ವಾದದಿಂದ ಆರೋಗ್ಯವನ್ನು ಪಡೆಯುತ್ತೇವೆ. ಇಷ್ಟೆಲ್ಲ ಪಡೆದ ಮೇಲೆ ನಮ್ಮ ಜೀವನದಲ್ಲಿ ನಾವು ಮಾಡುವುದಾದರೂ ಏನು? ನಾವು ಅನೇಕ ಬಾರಿ ಆರೋಗ್ಯ ಕೊಟ್ಟ ದೇವರನ್ನೇ ಮರೆಯುತ್ತೇವೆ. ಆರೋಗ್ಯ ಸಿಕ್ಕಿದ ಕೂಡಲೇ ನಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತೇವೆ, ಇದು ತಪ್ಪು. ದೇವರು ನಮಗೆ ಒಂದು ವೇಳೆ ಆರೋಗ್ಯ ಕೊಟ್ಟಿದ್ದಾರೆಂದಾದರೆ, ಸಹೋದರ ಸಹೋದರರೇ, ನಾವು ದೇವರ ಮತ್ತು ಪರರ ಸೇವೆ ಮಾಡುವುದಕ್ಕಾಗಿ, ಇತರರ ಒಳಿತಿಗಾಗಿ ದುಡಿಯುವುದಕ್ಕಾಗಿ, ಆದುದರಿಂದ ದೇವರು ಕೊಟ್ಟ ಈ ಸ್ವಾಸ್ಥ್ಯವನ್ನು ಇತರರಿಗಾಗಿ ನಾವು ಉಪಯೋಗಿಸಿದರೆ ಖಂಡಿತವಾಗಿಯೂ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಈ ಒಂದು ಪಾಠವನ್ನು ನಾವು ಪೇತ್ರನ ಅತ್ತೆಯಿಂದ ಕಲಿಯೋಣ. ಮೂರನೇ ವಿಷಯ, ಯೇಸು ಸ್ವಾಮಿ, ಇದೆಲ್ಲ ಪವಾಡಗಳನ್ನು ನೋಡಿದ ಆ ಜನರು ಯೇಸುವಿನ ಬಳಿಗೆ ಬಂದು ಹೇಳಿದರು, ಸ್ವಾಮಿ, ನೀವು ನಮ್ಮ ಊರಲ್ಲೇ ಇರಿ. ಯಾಕೆಂದರೆ ಯೇಸು ಮುಂದೆ ಇನ್ನೊಂದು ಊರಿಗೆ ಸಾಗಲಿಕ್ಕೆ ಸಿದ್ಧರಾಗಿದ್ದರು. ಈ ಸಮಯದಲ್ಲಿ ಈ ಜನರು ಬಂದು ಅವರನ್ನು ವಿನಂತಿಸುತ್ತಾರೆ, ನೀವು ಇಲ್ಲೇ ಇರಿ. ಯೇಸು ಕೊಟ್ಟ ಉತ್ತರವೇನು? ನಾನು ಬಂದಿರುವುದು ಕೇವಲ ಕೆಲವರಿಗಾಗಿ ಅಲ್ಲ, ದೇವರ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಬೇರೆ ಬೇರೆ ಊರುಗಳಿಗೂ ನಾನು ಸಾರಬೇಕಾಗಿದೆ. ಸಹೋದರ ಸಹೋದರಿಯರೇ, ಶುಭ ಸಂದೇಶವೆಂಬುದು ಸಾರಲ್ಪಡಬೇಕು, ಒಳ್ಳೆಯದನ್ನು ನಾವು ಅನುಭವಿಸಿದ್ದು ಇತರರಿಗೆ ತಿಳಿಯಬೇಕು, ದೇವರ ಕರುಣೆಯನ್ನು ಎಲ್ಲರೂ ಆಸ್ವಾದಿಸಬೇಕು, ಎಲ್ಲರೂ ದೇವರ ಕರುಣೆಗೆ ಪಾತ್ರರಾಗಬೇಕು. ನಿನಗೆ ಯಾವುದು ಒಳಿತಾಗಿದೆ? ನಿನ್ನ ಜೀವನದಲ್ಲಿ ಯಾವಾಗ ದೇವರನ ಪ್ರೀತಿಯನ್ನು ಅನುಭವಿಸುತ್ತೀಯಾ? ಯಾವಾಗ ನಿನಗೆ ಆ ದೇವರು ಒಳ್ಳೆಯ ಆರೋಗ್ಯವನ್ನು ಕರುಣಿಸಿದ್ದಾನೆ ಎಂದು ನಿನಗೆ ಅನಿಸುತ್ತದೆ? ಯಾವಾಗ ನಿನ್ನ ದೇವರು ನಿನ್ನನ್ನು ಶಕ್ತನನ್ನಾಗಿ ಮಾಡಿದ್ದಾರೆ ಎಂದು ಅನಿಸುತ್ತದೆ? ಸಹೋದರ ಸಹೋದರರೇ, ಅದೇ ಗಳಿಗೆಯಲ್ಲಿ ಇದನ್ನು ಬೇರೆಯವರಿಗೆ ನಾವು ಮಾಡಲು ಸಿದ್ಧರಾಗಿರಬೇಕು, ಒಳ್ಳೆಯದನ್ನು ಹಂಚಿಕೊಳ್ಬೇಕು, ಬೆಳಕು ಪಸರಿಸಬೇಕು, ಬೆಳೆಯಬೇಕು. ಆದ್ದರಿಂದ ಸಹೋದರ ಸಹೋದರರೇ, ಈ ಒಂದು ಮೂರನೇ ಪಾಠವನ್ನು ಯೇಸು ನಮಗೆ ಇವತ್ತು ಈ ಶುಭ ಸಂದೇಶದಲ್ಲಿ ಕಲಿಸುತ್ತಾರೆ. ನಾವೆಲ್ಲರೂ ಉದಾರರಾಗಲಿಕ್ಕೆ ಪ್ರಯತ್ನಿಸೋಣ.
ಯಾವಾಗ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದನ್ನು ಅನುಭವಿಸಿದ್ದೇವೆ ಇತರರಿಗೆ ಹೇಳೋಣ. ಸ್ವಾರ್ಥ ನಮಗೆ ಬೇಡ. ನಾನೇ ಒಳ್ಳೆಯವನಾಗಬೇಕು, ನಾನೇ ದೊಡ್ಡವನಾಗಬೇಕು, ನಾನೇ ಶ್ರೀಮಂತನಾಗಬೇಕು, ನಮಗೆ ಒಳಿತಾಗಬೇಕು, ದೇವರು ನಮ್ಮನ್ನೇ ಆಶೀರ್ವದಿಸಬೇಕು, ನಮ್ಮ ಮನೆಯಲ್ಲೇ ಎಲ್ಲ ಒಳಿತದೆ ಒಳ್ಳೆಯದನ್ನು ನಾವು ಪಡೆಯಬೇಕು, ನಮ್ಮವರೇ ಮೇಲೆ ಬರಬೇಕು, ಇಂಥ ಸ್ವಾರ್ಥಿ ಮನೋಭಾವ ನಮ್ಮಲ್ಲಿ ಖಂಡಿತವಾಗಿಯೂ ಇರಬಾರದು. ಉದಾರ ಮನಸ್ಸುಳ್ಳವರಾಗಬೇಕು ನಾವು. ಯಾಕೆಂದರೆ ನಾವು ಎಲ್ಲರೂ ಬೇರೆ ಬೇರೆ ಜನರಿಗೆ ಒಳ್ಳೆಯದನ್ನು ಸಾರಲಿಕ್ಕೆ ಕಳಿಸಲ್ಪಟ್ಟಿದ್ದೇವೆ. ಯೇಸು ಕ್ರಿಸ್ತರು ಏನು ಮಾಡಿದ್ದಾರೆ ಅದನ್ನೇ ಆತನ ಶಿಷ್ಯರಾದ ನಾವು ಮಾಡಬೇಕು. ಅವರು ಬೇರೆ ಬೇರೆ ಊರುಗಳಿಗೆ ಸಂದೇಶವನ್ನು ಸಾರುತ್ತಾ ಅವರು ಹೋದರೆಂದಾದರೆ ಅದನ್ನೇ ಶಿಷ್ಯರಾದ ನಾವು ಮಾಡಬೇಕು. ದೇವರ ಶುಭ ಸಂದೇಶವನ್ನು ಸಾರೋಣ, ದೇವರ ಒಳ್ಳೆಯ ಕಾರ್ಯಗಳ ಬಗ್ಗೆ ಇತರರಿಗೆ ಸಾರೋಣ. ಯೇಸುಕ್ರಿಸ್ತರ ಶುಭ ಸಂದೇಶ ಪ್ರತಿಯೊಂದು ಜಗತ್ತಿನ ಮೂಲೆ ಮೂಲೆಗೂ ಸಾರಲ್ಪಡಲಿ. ಇದಕ್ಕೆ ನಾವು ಬದ್ಧರಾಗಿರೋಣ. ನಮ್ಮ ಜೀವನದಲ್ಲಿ ಏನು ಒಳ್ಳೆಯದನ್ನು ಅನುಭವಿಸಿದ್ದೇವೆ ಇತರರಿಗೆ ಕೊಡುವುದು ನಮ್ಮ ಕರ್ತವ್ಯ. ಇದನ್ನು ಮಾಡಲಿಕ್ಕೆ ಆ ದೇವರು ನಮ್ಮನ್ನು ಖಂಡಿತವಾಗಿಯೂ ಹರಸಲಿ, ಅವರ ಶಕ್ತಿಯನ್ನು ನಮಗೆ ನೀಡಲೆಂದು ಒಂದುಗಳಿಗೆ ನಾವೆಲ್ಲರೂ ಪ್ರಾರ್ಥಿಸೋಣ. ದಯಾಮಯಿ ಯೇಸುವೆ, ಲೋಕಕ್ಕೆ ಒಳಿತನ್ನು ಮಾಡಲು ನಿಮ್ಮ ತಂದೆಯು ಈ ಲೋಕಕ್ಕೆ ನಿಮ್ಮನ್ನು ಕಳುಹಿಸಿದರು. ಪ್ರತಿಯೊಬ್ಬನೂ ನಿಮ್ಮ ಪ್ರೀತಿಯ ಸವಿಯನ್ನು ಉಂಡು ಆ ಸವಿಯಿಂದ ಇತರರಿಗೆ ಸಹಾಯವಾಗಲು ಖಂಡಿತವಾಗಿಯೂ ಪ್ರತಿಯೊಬ್ಬರು ಪ್ರಯತ್ನಿಸಬೇಕೆಂದು ನಿಮ್ಮ ಇಚ್ಛೆ. ದಯಾಮಯಿ ಯೇಸುವೆ, ನೀವು ಒಳ್ಳೆಯದನ್ನು ಮಾಡುತ್ತಾ ಹೋದಿರಿ. ನಾವು ನಮ್ಮ ಜೀವನದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲು ನಮಗೆ ಶಕ್ತಿಯನ್ನು ನೀಡಿರಿ, ಆ ಧೈರ್ಯವನ್ನು ನೀಡಿರಿ. ಸ್ವಾರ್ಥ ಮನೋಭಾವವನ್ನು ನಾವು ಬಿಟ್ಟು ಸದಾಕಾಲ ಇತರರ ಒಳಿತಿಗಾಗಿ ನಾವು ಯೋಚಿಸುವಂತೆ, ಇತರರ ಒಳಿತಿಗಾಗಿ ನಾವು ದುಡಿಯುವಂತೆ, ನಮ್ಮ ಈ ಜೀವ ಸವೆದರೂ ಪರವಾಗಿಲ್ಲ, ಈ ಜೀವವೆಂಬುದು ನಮಗಾಗಿ ಅಲ್ಲ, ನಿಮ್ಮ ಶುಭ ಸಂದೇಶವನ್ನು ಸಾರುವುದಕ್ಕಾಗಿ, ಜಗತ್ತಿಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ, ಇದನ್ನು ನಾವೆಲ್ಲರೂ ಅರಿತು ಅದರಂತೆ ನಡೆದುಕೊಳ್ಳಲು ಆ ನಿಮ್ಮ ದಿವ್ಯ ಶಕ್ತಿಯನ್ನು ನಮಗೆ ನೀಡಿರಿ, ಪವಿತ್ರಾತ್ಮರ ಶಕ್ತಿಯನ್ನು ನೀಡಿರಿ ಎಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಜೀವವಾಕ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಸಜೀವ ಭಾಗ್ಯ ಜೀವಿಸೋಣ ಸಜೀವ ಭಾಗ್ಯ.